ಎಚ್ಡಿಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ರಾಜ್ಯಾಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿ ಹಾಗೂ ಶಾಸಕ ಅನಿಲ್ ಚಿಕ್ಕಮಾದು ಸಮ್ಮುಖದಲ್ಲಿ ನೂತನ ತಾಲೂಕು ಘಟಕ ಉದ್ಘಾಟನೆ ಮಾಡಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರೈತ ಈ ದೇಶದ ಬೆನ್ನೆಲುಬು, ರೈತರು ಈ ದಿನ ಹೋರಾಟವನ್ನು ಮಾಡುತ್ತಿದ್ದಾರೆ ಎಂದರೆ ಅದಕ್ಕೆ ರೈತ ಸಂಘ ಸಂಸ್ಥಾಪಕ ಪ್ರೊಫೆಸರ್ ನಂಜುಂಡಸ್ವಾಮಿ ಕಾರಣ. ರೈತರು ತಮ್ಮ ಸಮುದಾಯಕ ಕೆಲಸ ಕಾರ್ಯಗತವಾಗಬೇಕಾದರೆ ಸರ್ಕಾರದ ಗಮನಕ್ಕೆ ಬಂದು ತಮ್ಮ ಸಮಸ್ಯೆ ಪರಿಹಾರ ಆಗುವ ತನಕ ಹೋರಾಟ ನಿಲ್ಲಿಸಬಾರದು ಎಂದು ಕಿವಿಮಾತು ಹೇಳಿದರು. ರೈತರು ಹೋರಾಟ ಒಂದ್ಸತಿ ಹೋರಾಟ ಮಾಡಿದ್ರೆ ಅದಕ್ಕೆ ಜಯ ಸಿಗೋವರೆಗೂ ಕೂಡ ಖಂಡಿತವಾಗಿ ಹೋರಾಟವನ್ನ ಮಾಡ್ಬೇಕು. ಯಾವ ನಮ್ಮ ಸರ್ಕಾರ ಇರಲಿ, ಇನ್ನೊಂದು ಸರ್ಕಾರ ಇರಲಿ, ಇನ್ನೊಂದು ಸರ್ಕಾರ ಆಗಲಿ, ಎಲ್ಲಿ ರೈತರು ಅನ್ಯಾಯ ಆಯ್ತೈತೆ ಅಂತ ಸಂದರ್ಭದಲ್ಲಿ ಯಾವುದೇ ಊರಲ್ಲಿ ಇರ್ಬೋದು, ಇದು ಬೆಳಗಾಮಲ್ಲಿ ಒಬ್ಬ ರೈತನಿಗೆ ಅನ್ಯಾಯ ಆಯ್ತೈತೆ ಅಂದ್ರೆ ಈ ತಾಲೂಕಿನಲ್ಲಿ ಧ್ವನಿ ಹಚ್ಚಬೇಕು. ಹಾಗೆ ಮಾತ್ರ ಈ ರೈತರ ಸಂಘಟನೆಗೆ ಒಂದು ರೈತರಿಗೆ ಒಂದು ಹೆಸರು. ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿದರು. ಸಂಬಂಧಪಟ್ಟ ಇರ್ಬೋದು, ಕಂದಾಯ ಇಲಾಖೆಯಲ್ಲಿ ರೈತರಿಗೆ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಂತದನ್ನ ನಾವು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆತ್ಮೀಯವಾಗಿ ಕೆಲಸ ಮಾಡಬೇಕು, ಯಾಕಂದ್ರೆ ಪ್ರತಿಯೊಂದು ಹೆಜ್ಜೆನಲ್ಲೂ ಸಹ ಯಾಕೆಂದ್ರೆ ರೈತ ಏನ್ ಜಮೀನನ್ನ ಹೊಂದಿರ್ತಾನೋ ಆ ಒಂದು ಸಂಬಂಧಪಟ್ಟಂತಹ ದಾಖಲಾತಿಗಳಾಗ್ಲಿ ಏನೇ ಆಗ್ಲಿ ಅದೆಲ್ಲ ಕಂದಾಯ ಇಲಾಖೆಯಲ್ಲಿ ಬಟ್ಟುಬಿಟ್ರೆ ಖಂಡಿತವಾಗ್ಲೂ. ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಹಸಿರು ಶಾಲು ಓದಿಸುವ ಮೂಲಕ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷ ಸುಬ್ರಹ್ಮಣ್ಯಗೌಡ, ತಾಲೂಕು ಘಟಕ ಅಧ್ಯಕ್ಷ ಗಂಗಾಧರ್, ಉಪಾಧ್ಯಕ್ಷ ಬೂದನೂರು ಮಹದೇವ್, ಕಾರ್ಯದರ್ಶಿ ತಸ್ಲಿಂ, ಸಹಕಾರ್ಯದರ್ಶಿ ತಸೀಂ ಎ, ಸುಮಾರು 100 ಜನ ರೈತ ಮುಖಂಡರು ಪಾಲ್ಗೊಂಡಿದ್ದರು.